ಪ್ರತಿಪಕ್ಷದ ಈ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯ ತಾಯಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂದು ಕೆಲವೊಂದು ಕಮೆಂಟ್ಸ್ ಅನ್ನು ಮಾಡ್ತಾ ಇರುವಂತದ್ದು ನಾನು ಗಮನಿಸಿದ್ದೇನೆ. ಅವ್ರು ಹೇಳ್ತಾ ಇರುವಂತದ್ದು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅನ್ನುವಂಥದ್ದನ್ನ ಬಹಳಷ್ಟು ಸಲ ಅವರು ಈ ಬೆಳಗಾವಿಯಲ್ಲಿನೇ ಹೇಳಿರುವಂತದ್ದನ್ನು ತಾವು ನೋಡಿದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತ ಇಚ್ಛೆ ಪಡ್ತಾ ಇದ್ದೀನಿ, ಅಮ್ಮ ಲಕ್ಷ್ಮೀ ಅಕ್ಕ, ನೀವೇ ಬೆಳಗಾವಿದವರಲ್ಲ, ನೀವೇ ಖಾನಾಪುರ ತಾಲೂಕಿನ ಹೊಟ್ಟಿಹೊಳೆಯವರು. ಇಲ್ಲಿ ಬಂದು ಬೆಳಗಾವದ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೀರಿ. ಬೆಳಗಾವಿ ಗ್ರಾಮೀಣಕ್ಕೆ ನಿಮಗೆ ನೀವೇ ಸಂಬಂಧ ಇಲ್ಲ. ಒಂದು, ನಮ್ಮವ್ರು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ನೀವು ಬೇರೆದವ್ರು ಬಂದು ಇಲ್ಲಿ ಯಾಕೆ ನಿಂತೀರಿ ಅನ್ನುವಂಥದ್ದು. ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ನೋಡಿದರೆ ಕಾಂಗ್ರೆಸ್ನಿಂದ ನಂದು ಬಾಗಲಕೋಟೆ ಜಿಲ್ಲೆ, ಅಲ್ಲಿ ವೀರೇಂದ್ರ ಪಾಟೀಲ್ರು ಗುಲ್ಬರ್ಗಾದಿಂದ ಬಾಗಲಕೋಟೆಗೆ ಬಂದು ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದರು. ಅದನ್ನು ಅಷ್ಟೇ ಅಲ್ಲದೆ ಇಂದಿರಾ ಗಾಂಧೀಜಿ ಅವರು ಸಹಿತ ನಮ್ಮ ಚಿಕ್ಕಮಗಳೂರು ನಿಂತಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೋನಿಯಾ ಗಾಂಧಿ ಅವರು ಇರ್ಬೋದು, ಅಷ್ಟೇ ಅಲ್ಲದೆ ಅಸೆಂಬ್ಲಿಯಲ್ಲಿನೂ ಸಹಿತ ನಮ್ಮ ಮೈಸೂರಿನಿಂದ ಬದಾಮಿ ತಾಲೂಕಿಗೆ ಸಿದ್ದರಾಮಯ್ಯ ಸಾಹೇಬರು ಸಹಿತ ಅಲ್ಲಿ ಬಂದು ನಿಂತಿದ್ರು. ನಾವು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಜಗದೀಶ್ ಶೆಟ್ಟರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಲೋಕಸಭೆಗೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ಮತ್ತು ಅವರು ಯಾವುದೇ ರೀತಿಯಿಂದ ಹೊರಗಿನವರಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು, ನಾನು ಚೆನ್ನಮ್ಮನ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರುವಂಥವರು, ನಾ ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಬಹಳಷ್ಟು ಸಲ ಅವ್ರು ಬರ್ತಾ ಇದೆ. ನಾನೊಂದು ಹೇಳ್ತಾ ಇದ್ದೀನಿ, ತಾಯಿ ಚೆನ್ನಮ್ಮ ಅವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ ಅವ್ರಿಗಿಲ್ಲ ಯಾರಿಗೂ ಇಲ್ಲ. ತಾಯಿಗೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ. ಅಂಥ ಕಷ್ಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ವಿರುದ್ಧವಾಗಿ ಹೋರಾಡಿ ಬ್ರಿಟಿಷರನ್ನ ಸೆದೆ ಬಿಡದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಲಕ್ಷ್ಮೀ ಮೇಡಮ್ ಅವರಿರ್ಬೋದು, ಮುರುಗೇಶ್ ಇರ್ಬೋದು, ಮತ್ತೆ ಯಾರು ಇರ್ಬೋದು, ಇವತ್ತಿನ ಆರ್ಗನೈಸೇಷನ್ದಲ್ಲಿ ನಾವು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಮಟ್ಟಿಗೆ, ಅಥವಾ ಒಂದು ಮಂತ್ರಿ ಆಗಿದೆ ಅಂದ ಮಟ್ಟಿಗೆ ಆ ತಾಯಿಯನ್ನು ಹೋಲಿಸ್ಕೊಳ್ಳುವಂಥ ಸರಿಯಲ್ಲ. ಇವತ್ತಿಗಾದ್ರೂ ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ತಾಯಿ ನಮ್ಮ ಕಿತ್ತೂರು ಚೆನ್ನಮ್ಮಾಜಿ ಅವರನ್ನ ಹೋಲಿಕೆ ಮಾಡ್ಕೋಬಾರ್ದು ಅನ್ನೋದನ್ನು ಹೇಳ್ತೇನೆ. ಇದು ಮೊದಲೇದು. ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರುವಂಥದ್ದು ಮದುವೆ ಆದ ನಂತರ, ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿಹೊಳೆ ಅವ್ರದ್ದು, ಖಾನಾಪುರ ತಾಲೂಕಿನ ಹೊಟ್ಟಿಹೊಳೆ ಅನ್ನೋ ವಿಲೇಜು ಬರ್ತೈತಿ, ಅವ್ರ ಸರ್ನೇಮು ಬರ್ತದೆ. ಲಕ್ಷ್ಮೀ ಹೊಟ್ಟಿಹೊಳೆ ಅವರು ಪಂಚಮ ಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ಅವ್ರದ್ದು ಕಾಲೇಜಿನ ಸ್ಕೂಲದ ಸರ್ಟಿಫಿಕೇಟ್ಗಳನ್ನು ತೆಗೆದು ನೋಡಿದೆ ಅಲ್ಲಿ ಬರೀ ಹಿಂದೂ ಲಿಂಗಾಯತ ಅಂತ ಅಷ್ಟೇ ಬರೆಸಿದ್ದಾರೆ. ಅದಾದಮೇಲೆ ಅವ್ರ ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ. ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಾಸ್ಟು? ಲಿಂಗಾಯತ್ ಬನಿಜರ್ ಕಮ್ಯುನಿಟಿ. ಒಂದ್ಸಲ ಮದುವೆ ಆದಮೇಲೆ ಗಂಡನ ಸರ್ನೇಮ್ ಬರ್ತದ, ಲಕ್ಷ್ಮೀ ಹೊಟ್ಟಿಹೊಳಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು. ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಹೇಳಿ ಓಟ್ ಕೇಳಿ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಮೋದಿಜಿ ಅವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು ಇಲ್ಲೇನು ಕೆಲಸ ಮಾಡಿದ್ದಾರೆ ಅವ್ರದ್ದು ನಾವು ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ನಾವು ಓಟ್ ಕೇಳ್ತೀವಿ. ಅದನ್ನೆಲ್ಲ ಬಿಟ್ಟು ತಪ್ಪದಾರಿಗೆ ಮತದಾರನ ಹೇಳುವಂಥದ್ರ ಕಡೆ ಗಮನ ಹರಿಸಬಾರ್ದು. ನೀವು ಯಾವುದೇ ಕಾರಣಕ್ಕೂ ಸಹಿತ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಪಂಚಮ ಸಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ಅದನ್ನು ಕೊಡಬೇಡ್ರಿ ಅಂತ ಯಡಿಯೂರಪ್ಪರಿಗೆ ತಾಕೀತು ಮಾಡಿದ್ದು ನೀವೇ, ಬೊಮ್ಮಾಯಿ ಅವರಿಗೆ ತಾಕೀತು ಮಾಡಿದ್ದು ನೀವೇ, ಯಡಿಯೂರಪ್ಪರ ಮಾತು ಕೇಳಿ, ವಿಜಯೇಂದ್ರ ಅವ್ರ ಮಾತು ಕೇಳಿ, ಬೆಳಗಾವಿ ಬಂದು ನನ್ನ ಅಕ್ಕ ಲಕ್ಷ್ಮೀ ಅಕ್ಕ ಪಂಚಮ ಸಲ ಅಲ್ಲ ಅಂತ ಹೇಳ್ತೀರ? ಅವ್ರು ಈ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು? ಮೂರುವರೆ ವರ್ಷ ಯಾಕೆ ಹೇಳಿ ನೀವು ನೀನು ಪಂಚಮ ಸಾಲಿ ಸಮಾಜದವಳು ಅಲ್ಲ, ನೀನ್ ಬರಬೇಡ ನನ್ನ ಹೋರಾಟದ ಅಂತ ಹೇಳ್ಬೇಕಾಯ್ತು? ಅವತ್ ನೀವ್ ಯಾರು ಗದ್ದಿದ್ದಿಲ್ಲಲ್ಲ ಸ್ವಾಮಿ ನನಗೆ, ಬಸನಗೌಡ ಪಾಟೀಲ್ ಅಂತ ಧೀಮಂತ ನಾಯಕ, ವಿಜಯಾನಂದ ಕಾಶ್ಯಪ್ಪ ಅಂತ ಧೀಮಂತ ನಾಯಕರಿಂದ ಹೋಗಿದ್ರೆ ಅರ್ಧಕ್ಕೆ ನಿಂತೋಗ್ಬಿಡ್ತಿತ್ತು ನಮ್ದು ಪಾದಯಾತ್ರೆ. ಬಸನಗೌಡ ಅಂತ ಹುಲಿ ಅಂತ ಇರೋರಿಗೆ ಇರೋತ್ತಿಗೆ ಯಡಿಯೂರಪ್ಪನ ಸುಮ್ಮನಾದ್ರು, ಬೊಮ್ಮಾಯಿ ಅವ್ರು ಸುಮ್ಮನಾದ್ರು, ರೊಕ್ಕ ಕೊಡ್ತೀವಿ ಅಂದ್ರು, ಆಮಿಷ ಒಡ್ಡಿದ್ರು. ಬಸನಗೌಡ ಇರೋದಕ್ಕೆ ನಮ್ಮ ಪಾದಯಾತ್ರೆ ಇವತ್ತು ನಾನು ಹೇಳ್ತೀನಿ, ನಮ್ಮ ಮನೆ ದೇವರು ಆಣೆ, ವೀರಭದ್ರ ಸ್ವಾಮಿ ಆಣೆ, ಪಾದಯಾತ್ರೆ ಬೆಂಗಳೂರು ಮಾಡ್ತು. ಸ್ವಾಮಿ ನೀನೆಲ್ಲಿ ಹೋಗಿದ್ದಪ್ಪ ಅವತ್ತು? ಬೆಂಗಳೂರಿನಿಂದ ಹೊರಗೆ ಭಾಗದಾಗೆ ವಸ್ತು ಪ್ರದರ್ಶನ ಒಂದು ಏರಿಯಾ ಮಾಡಿದ್ದಾರೆ ನಮ್ಮ ಇಲಾಖೆ, ನಮ್ಮ ಕರ್ನಾಟಕ ಸರ್ಕಾರ, ಅದು ಬೆಂಗಳೂರಿಂದ ಹೊರಗಡೆ ಐತಿ, ಅಲ್ಲಿ ನೀವು ಪಂಚಮಸಾಲಿ ಸಮುದಾಯದ ಸಮಾವೇಶ ಮಾಡಂತ ಹೇಳ್ತೀರಾ? ಅದಕ್ಕೆ ನಮಗೆ ನಿಮಗೂ ವಾದ ಸ್ಟಾರ್ಟ್ ಆಯಿತು. ನಾವು ಪ್ಯಾಲೇಸ್ ಗ್ರೌಂಡ್ನ ಮಾಡ್ತೀವಿ, ಹೃದಯ ಭಾಗದ ಮಾಡ್ತೀವಿ ಬೆಂಗಳೂರಿನಾಗೆ ಅಂದ್ರೆ ನಿಮ್ಮ ಉದ್ದೇಶ, ಯಡಿಯೂರಪ್ಪನವ್ರ ಉದ್ದೇಶ ಏನಿತ್ತು? ಈ ಪಂಚಮ ಸಾಲಿಗಳು ಬೆಂಗಳೂರು ಊರೊಳಗೆ ಬರಬಾರ್ದು,
ಅದಕ್ಕೆ ಬಸವನಗೌಡ ಪಾಟೀಲ್ ಎತ್ತಾಡ್ರಿ ಏನ್ರಿ ಅದು ನಾವು ಮಾಡೋದೇ ಪ್ಯಾಲೇಸ್ ಗ್ರೌಂಡ್ನಾಗ ಅಂದ್ರು. ಯಾಕಂದ್ರೆ ಇಡೀ ಬೆಂಗಳೂರಿಗೆ ಗೊತ್ತಾಗ್ಲಿ ಈ ಪಂಚಮ ಸಾಲಿಗಳು ಉತ್ತರ ಕರ್ನಾಟಕದ ಸಂಖ್ಯೆ ಎಷ್ಟೈತಿ, ಇವತ್ತು ಎಷ್ಟು ಸಂಖ್ಯೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಹಠ ಮಾಡಿ ನಾವು ಪ್ಯಾಲೇಸ್ ಗ್ರೌಂಡ್ನೇ ಮಾಡಿದ್ವಿ. ಯಾಕೆ ನೀವು ಅವತ್ತು ಹೇಳ್ಬೋದಾಯ್ತಲ್ಲ ಪ್ಯಾಲೇಸ್ ಗ್ರೌಂಡ್ನಾಗ ಮಾಡೋಣ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ಬೋದಾಯ್ತಲ್ಲ. ಮೈಸೂರು ಮಹಾರಾಜರು ಇಡೀ ರಾಜ್ಯಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ಪಾಪ ಅಂಥವ್ರಿಗೆ ಹೇಳ್ತೀರಿ ನೀವು ಯಡಿಯೂರಪ್ಪನವರೇ ಅವರಿಗೆ ಮೈಸೂರು ಪ್ಯಾಲೇಸ್ ಗ್ರೌಂಡ್ ಫ್ರೀಯಾಗಿ ಕೊಡಬೇಡ ಅಂತ ಹೇಳ್ತೀರಾ. ಅದಕ್ಕೆ 25 ಮಿನಿಟ್ಸ್ನಾಗೆ 27 ಲಕ್ಷ ರೂಪಾಯಿನ RTS ಮಾಡಿದ್ರು ಬಸವನಗೌಡ ಪಾಟೀಲ್ ಅಂತ ನಾಡ್ರು. ನನ್ನ ಅಕ್ಕ ಏನು ಕೊಟ್ಟಿದ್ದಾರೆ ನನ್ನ ಸಮಾಧಾನಕ್ಕೆ ಅಂತ ನಿಮಗೆ ಗೊತ್ತಾಯ್ತಾ? ತನು ಮನ ಧನ ಅನ್ನ ನೀರು ಕೊಟ್ಟು ಸಮುದಾಯದ ಹೋರಾಟ ಮುನ್ನಡೆಸಿದ ಎಮ್ಮ ಹೆಣ್ಣು ಮಗಳು. ನೀವು ಗಂಡು ಮಕ್ಕಳನ್ನು ಅವ್ರು ಯಾಕೆ ಹಿಂಸಿದ್ರಿ? ಯಡಿಯೂರಪ್ಪನವ್ರಿಗೆ ಭಯ ಬಿದ್ರಿ? ಅಕ್ಕ ಮೊನ್ನೆ ವೀರಶೈವ ಮಹಾಸಭ ಕಾರ್ಯಕ್ರಮ ನಡೀತು ದಾವಣಗೆರೆಯಲ್ಲಿ, ಎದೆ ತೊಟ್ಕೆಂದು ಹೇಳ್ತಾಳೆ ನಾನು ಪಂಚಮ ಸಾಲಿ ನಾನು ಪಂಚಮ ಸಾಲಿ ಅಂತ. ಯಾಕಪ್ಪ ನೀವು ಗಂಡು ಮಕ್ಕಳಂತೀರ? ನೀವು ಯಾಕೆ ಹೇಳಕ್ಕಾಗಲಿಲ್ಲ? ನಿಮಗೆ ಹೇಳ್ರಲ್ಲ ವೀರಶೈವ ಮಹಾಸಭಕ್ಕೆ ಬಂದು ವೀರಶೈವ ಮಹಾಸಭಕ್ಕೆ ನಮ್ಮಕ್ಕ ಮನವಿ ಮಾಡ್ತಾಳೆ. ಎಲ್ರಿಗೂ ಕೇಳ್ಕೊಂತೀನಿ, ಯಡಿಯೂರಪ್ಪನವ್ರು ಇಲ್ಲೇ ಇದ್ರಿ, ಚಾಮೂರು ಶಿವಶಂಕರಪ್ಪನವ್ರು ಇಲ್ಲೇ ಇದ್ರಿ, ದಯಮಾಡಿ ನಮ್ಮ ಸಮುದಾಯ ಬಡತನದ ಬದುಕ್ತಾ ಇದ್ದಿ, ನಮ್ಮವ್ರು ಕೂಲಿ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ, ಅಮಾಲಿ ಮಾಡ್ತಾರೆ, ದಯಮಾಡಿ ಸ್ವಾಮಿ ನನ್ನ ಸಮುದಾಯಕ್ಕೆ ಮೀಸಲಾತಿ ಕೊಡ್ತೀರಿ ಅಂತ ಕೇಳಿದ್ಯಾರು? ಇದೇ ಲಕ್ಷ್ಮೀ ಅಂಬಾಳ್ಕರ್. ನೀವೆಲ್ಲಿಗೆ ಹೋಗಿದ್ರಿ? ನೀವ್ಯಾಕೆ ಮಾತಾಡ್ತಾ ಇಲ್ಲ? ನೀವು ಬರ್ರಿ ಸ್ವಾಮಿ, ನನ್ನ ಸಮುದಾಯಕ್ಕೆ ಯಾರು ಹೋರಾಟ ಮಾಡ್ತಾರೆ ಅವರೇ ನಮ್ಮ ದೇವರಂತೀವಿ ನಾವು. ನನ್ನ ಜಾತಿ ಮತ ಈ ಪಕ್ಷ ಭೇದ ಇಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ನೀವು ಕ್ಷಮೆ ಕೇಳೋಕ್ಕೆ ನಿಮಗೆ ಮೊನ್ನೆ 10 ನಿಮಿಷ ನಿಮ್ಮ ಫೋನ್ ನಂಬರ್ ನನ್ನ ಜೀವನದಾಗ ನಿಮ್ಗೆ ಇದ್ರಿಗೂ ನಿಂತಲ್ಲ, ನಾನು ಯಾರಂತ ನಿಮಗೆ ಗೊತ್ತಲ್ಲ. ಫೋನ್ನಾಗೆ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ, ಲಿಂಗಾಯತ ಪಂಚಮ ಸಾಲಿ ಸಮಾಜದ ದಾವಣಗೆರೆ ಜಿಲ್ಲಾಧ್ಯಕ್ಷ ಅಂದ್ರೆ ನೀವು ರಿಪ್ಲೈ ನನಗೆ ಫೋನ್ ಮಾಡಿದ್ವಿ. ಕ್ಷಮೆ ಕೇಳಿಸಲ್ಲ, ಪಂಚಮ ಸಾಲಿಗಳಿಗೆ ಬೇರೆ ಸಮುದಾಯದವ್ರು ಬೈದ್ರು ನಿಮಗೆ ನೋಡ್ತೇವ್ರಿ ಅಲ್ಲ, ನಿಜವಾದ ಪಂಚಮ ಸಾಲಿ ಅವಳಿಗೆ ನೀವು ಅಲ್ಲಂತವಾದ ಮಾಡ್ತೀರಿ.